ಐದು ಜನ ಕಾಂಗ್ರೆಸ್ ಪಕ್ಷದಿಂದ ಒಬ್ಬರು ತಿಪ್ಪೇಸ್ವಾಮಿಯವರು ಜೆಡಿಎಸ್ನಿಂದ ಭಾಗವಹಿಸಿ ಮಾತನಾಡಿದ್ದಾರೆ. ಹೇಳೋದು ಬಿಡಿಸಿ, ಇನ್ನೂ ನೀವು ಅಣೆಪಟ್ಟಿ ಕಟ್ಕೊಂಡಿದ್ದೀರಲ್ಲಪ್ಪ, ನೀನು ಸೆಕ್ಯುಲರ್ ಆದ್ರೆ ಈ ಕಡೆ ಬಾ, ಕೋಮುವಾದಿ ಆದ್ರೆ ಅಲ್ಲೇ ಕೂತು. ರಾಷ್ಟ್ರ ಏನ್ ಸ್ವಾತಂತ್ರ್ಯ, ನೀವೇ ರಾಷ್ಟ್ರ ಸ್ವಾತಂತ್ರ್ಯ ಇತ್ತಂಗ್ ಕೊಟ್ಟವರು ಸ್ವಾತಂತ್ರ್ಯ, ಸುಮ್ಮನೆ ಇವೆಲ್ಲ ಯಾಕ್ರಿ ಮಾತಾಡ್ತೀರಿ? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ನಾವು ರಾಷ್ಟ್ರವಾದಿಗಳಲ್ಲ, ಸ್ವಾತಂತ್ರ್ಯದಲ್ಲಿ ಸುಮ್ಮನೆ ಕೂತಿದ್ದವರು ರಾಷ್ಟ್ರವಾದಿಗಳು. ಏನ್ರಿ ಇದು ವಿಚಿತ್ರ, ಏನ್ರಿ ವಿಚಿತ್ರ ಇದು? ಯಾರ್ರಿ ರಾಷ್ಟ್ರವಾದಿಗಳು? ನಾವು ರಾಷ್ಟ್ರವಾದಿಗಳು, ನಾವು ನಿಜವಾದಂತಹ ರಾಷ್ಟ್ರವಾದಿಗಳು. ನೀವು ಅವತ್ತಿನ ಕಾಂಗ್ರೆಸ್ ಒಂದು ರಾಜಕೀಯ ಹೋರಾಟಕ್ಕೋಸ್ಕರ ಹೋರಾಟ ಮಾಡಿದ್ರು. ಯಾವ ಹೋರಾಟ ಮಾಡಿದ್ರು? ಒಬ್ಬರು ಮಾತಾಡಿ ಸಭಾಪತಿ, ಒಬ್ರು ಮಾತಾಡಿ. ರವಿಕುಮಾರ್ ಈಗ ರವಿಕುಮಾರ್ ಕೂತ್ಕೊಳ್ರಿ, ಆಮೇಲೆ ಮಾತಾಡಿ, ಮುಗಿಸ್ಬಿಡ್ತೇನೆ. ಒಂದ್ ನಿಮಿಷ, ವಿರೋಧ ಪಕ್ಷ ನಾಯಕರು ಮಾತಾಡುವಾಗ ನೀವು ಮಾತಾಡಬಾರದು. ಯಾರೇ ಹೇಳ್ತೀನಿ ನಿಮಗೆ, ಸಭಾ ನಾಯಕರು ಮಾತಾಡುವಾಗ ಉಳಿದವ್ರು ಮಾತಾಡಬಾರದು. ಆಯ್ತು ಮಾತಾಡಿ, ಯಾರು ಮಾತಾಡುವ ಎರಡನೇ ಬಾರಿ ಫಸ್ಟ್ ಟೈಮ್ ಅಲ್ಲ, ಎರಡನೇ ಬಾರಿ ಮಾಡೋದಾದ್ರೆ ನಾಮಿನೇಟ್ ಮಾಡಿಸ್ಕೊಳ್ಳಿ, ಕೂತ್ಕೊಳ್ಳಿ. ಯಾಕಂದ್ರೆ ಸಮರ್ಥವಾಗಿ ಬಿಜೆಪಿ ಮುಖ್ಯಮಂತ್ರಿಗಳು ಸಮರ್ಥನೆ ಮಾಡ್ತೀವಿ, ಅಲ್ಲಲ್ಲ ಕೂತ್ಕೊಳ್ಳಿ ಪ್ಲೀಸ್. ಸಭಾಪತಿಯವರಿಗೆ, ಸಭಾಪತಿಯವ್ರಿಗೆ ಗೌರವ ಕೊಡ್ರಿ. ಅಂದ್ರೆ ನೀವು ಇಬ್ರು ಮಾತಾಡಿ, ಬಚಾವಾಗ್ತೀರಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಆ ವಿಚಾರದಲ್ಲಿ ನಮ್ಗೆ ಅವ್ರನ್ನ ಮೀರಿಸುವ ಶಕ್ತಿ ಇಲ್ಲ ಸಭಾಪತಿ ಅವರೇ. ನೀವು ಸುಳ್ಳನ್ನು ಸತ್ಯ ತಲೆಮೇಲೆ ಹೊಡೆದಾಗ ಹೇಳ್ತೀರಿ? ರಾಜ್ಯದ ಜನ ತೀರ್ಮಾನ ಮಾಡಿ ಯಾರು ಸುಳ್ಳು ಹೇಳ್ತಾರೆ, ಕೂತ್ಕೊಂಡು ಯಾರು ಸುಳ್ಳು ಹೇಳ್ತಾರೆ, ಯಾರು ಸತ್ಯ ಹೇಳ್ತಾರೆ ಅಂತ ಸುಳ್ಳೊಂದು ಕಡತಕ್ಕೆ ಹಾಕ್ಬೇಡ್ರಿ. ನಾವು ನೀವಲ್ಲ, ನೀವು ಸತ್ಯ ಹೇಳ್ತೀರಿ ಅಂತ ಹೇಳ್ತೀವಿ, ನಮ್ಮನ್ನು ಸುಳ್ಳು ಹೇಳ್ತೀರಿ ಅಂತ ಹೇಳ್ತೀವಿ. ನೀವು ಸುಳ್ಳು ಹೇಳ್ತಾ ಇದ್ರು ಸತ್ಯನೇ ಹೇಳ್ತೀವಿ ಅಂತ ಹೇಳ್ತೀರಿ, ಏನ್ ಮಾಡಕ್ಕಾಗುತ್ತೆ? ಮುಖ್ಯಮಂತ್ರಿ ಸುಳ್ಳು ಹೇಳುದು ಅನ್ ಪಾರ್ಲಿಮೆಂಟ್ ಆಗಿರುತ್ತೆ, ಅದನ್ನ ಸತ್ಯಕ್ಕೆ ದೂರವಾದ ಅಂತ ಹೇಳ್ಬೇಕು. ಏನ್ ಎರಡು ಒಂದೇ ಅನ್ ಪಾರ್ಲಿಮೆಂಟ್ರಿ ಏನಲ್ಲ, ಸುಳ್ಳು ಅನ್ನೋದು ಈಗ ಪಾರ್ಲಿಮೆಂಟ್ರಿನೇ ಅಲ್ಲ, ಪಾರ್ಲಿಮೆಂಟ್ ಅನ್ ಪಾರ್ಲಿಮೆಂಟ್ರಿ ಅಲ್ಲ ಸುಳ್ಳು ಅನ್ನೋದು. ಆಯ್ತು, ನೀವು ನಿಮ್ಮ ಅಪ್ಪಣೆ ಮೇರೆಗೆ ಸತ್ಯಕ್ಕೆ ದೂರವಾದಂತ ಮಾತುಗಳನ್ನ ಹೇಳ್ತಾರೆ, ಆಗ್ಬೋದಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.